ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಬೋಧಕನು ಮತ್ತು ಅವನ ಸಂದೇಶವು ತಿರಸ್ಕೃತವಾದದ್ದು ರೀಪ್ರಿನ್ ಪುಟ ಮೂರು ಸಾವಿರದ ಮುನ್ನೂರು ಪುಟದ ಸಂಖ್ಯೆ ನೂರ ಮೂವತ್ತ್ನಾಲ್ಕು ಮತ್ತು ನೂರ ಮೂವತ್ತ ಐದು ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದಕ್ಕೆ ಆಶ್ಚರ್ಯ ಪಡಬೇಡಿರಿ ಪ್ರಾಕೃತ ಮನುಷ್ಯನಲ್ಲಿರುವ ತನ್ನ ಬಿದ್ದು ಹೋದ ಸ್ಥಿತಿಯು ಎಂಥ ಒಂದು ಚಿತ್ರಣ ಇಲ್ಲಿ ನಮಗಿರುವುದು ಒಂದು ಸಮಯದಲ್ಲಿ ಆ ಒಡೆಯನ ಇಂಪಾದ ಮಾತುಗಳಿಗೆ ಆನಂದಪಟ್ಟು ಮತ್ತೊಂದು ಸಮಯದಲ್ಲಿ ತಮ್ಮ ಸ್ವಾರ್ಥವುಳ್ಳ ನಿರೀಕ್ಷೆ ಮಹತ್ವಾಕಾಂಕ್ಷೆಗಳು ವಿಫಲಗೊಂಡಾಗ ಆತನನ್ನು ನಾಶ ಮಾಡ ಬಯಸಿದ್ದರು ಇದರಂತೆಯೇ ಅಂದಿನಿಂದಲೂ ಕರ್ತನ ಜನರ ವಿಷಯವಾಗಿ ಮತ್ತು ಆ ಸುವಾರ್ಥ ಯುಗದ ಸುಗ್ಗಿಯ ಕಾಲವಾಗಿರುವ ಈಗಿನ ಸಮಯದಲ್ಲಿ ಇದು ವಿಶೇಷವಾಗಿ ಸತ್ಯವಾಗಿದೆ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟುಮಾಡುವ ಶುಭ ಸಮಾಚಾರವನ್ನು ಕೇಳಿದ ಹಲವರು ಅದನ್ನು ಕಲ್ಪಿಸಲಾದ ಅತಿ ಭವ್ಯವಾದ ಸುವಾರ್ತೆಯ ಸಂದೇಶವೆಂದು ಪ್ರಕಟಿಸುವವರಾದರೂ ತಮ್ಮ ಸ್ವಾರ್ಥ ಭಾವ ಅಂದರೆ ವಿಶೇಷವಾಗಿ ತಮ್ಮ ಪಂಗಡದ ಮೇಲಿನ ಅಭಿಮಾನ ಮತ್ತು ಈ ಸಂದೇಶಕ್ಕೆ ಬದಲಾಗಿ ತಮ್ಮ ಅತ್ಯಂತ ಪ್ರಿಯವಾದ ಪಂಗಡ ಅಥವಾ ಗುಂಪನ್ನು ಕಟ್ಟಬಯಸುವುದು ಈ ಸಂದೇಶಕ್ಕೆ ಅಪಕೀರ್ತಿ ತರುವ ಪರಿಣಾಮವನ್ನುಂಟು ಮಾಡುವುದು ಅದು ಕೃಪಾಪೂರ್ಣವಾದ ಸಂದೇಶದಲ್ಲಿ ಹಿಂದೆ ಕೆಲವು ಕಾಲ ಸಂತೋಷಿಸಿದ್ದವರ ಮೇಲೆ ದುಷ್ಪರಿಣಾಮವನ್ನುಂಟು ಮಾಡುವಂತೆ ತೋರುವುದು ನಮ್ಮ ಕರ್ತನು ತನ್ನ ವಿರೋಧಿಗಳ ನಿಜವಾದ ಮನೋಭಾವವು ಸ್ಪಷ್ಟವಾಗಿ ಕಾಣಬರುವಂತೆ ಮಾಡಲು ಈ ಸಂಗತಿಯನ್ನು ಸಾಕಷ್ಟು ಮುಂದುವರಿಯಲು ಬಿಟ್ಟನು ಅನಂತರ ತಾನು ತಿರುಗಿಕೊಂಡು ಅವರಲ್ಲಿ ಭೀತಿ ಉಂಟಾಗುವಂತೆ ತನ್ನ ಕಣ್ಣ ದೃಷ್ಟಿಯನ್ನು ಅವರ ಮೇಲೆ ಹಾಯಿಸಿ ಅವರು ತನ್ನ ಮೇಲೆ ಬಿದ್ದು ಪೀಡಿಸದಂತೆ ಅವರ ಮಧ್ಯದಿಂದ ಹೊರಟು ಹೋದನು ಅವನು ಈ ಶಕ್ತಿಯನ್ನು ಪ್ರಯೋಗಿಸಿದ ಕಾರಣ ತನ್ನ ಸಮಯವು ಇನ್ನೂ ಬಂದಿರಲಿಲ್ಲ ಇದರಂತೆಯೇ ಸಹ ಆತನ ದೇಹದ ಅಂಗಗಳಾಗಿರುವವರ ಸಂಗತಿ ಎಂದು ನಾವು ಭಾವಿಸಬಹುದು ಹೇಗೆ ತಂದೆಯು ಅಂದರೆ ದೇವರು ಕುಮಾರನಿಗೆ ಅಂದರೆ ಯೇಸುವಿಗೆ ತನ್ನ ಕಾರ್ಯಗಳನ್ನು ನೆರವೇರಿಸಲು ನಿಗದಿತ ಕಾಲವನ್ನು ಏರ್ಪಡಿಸಿದ್ದಾನೋ ಹಾಗೆಯೇ ನಿಸ್ಸಂದೇಹವಾಗಿ ಕ್ರಿಸ್ತನ ದೇಹದ ಅಂಗಗಳಾಗಿರುವ ಪ್ರತಿಯೊಬ್ಬರಲ್ಲಿಯೂ ದೇವರ ದೃಷ್ಟಿಗೆ ಬೀಳದಂತೆ ಅವರ ತಲೆಯ ಒಂದು ಕೂದಲಾದರೂ ಉದುರಿ ಹೋಗದ ಹಾಗೆ ಎಲ್ಲ ಸಂಗತಿಗಳಲ್ಲಿ ಮಾರ್ಗದರ್ಶನ ಮಾಡಿ ಅದನ್ನು ಅವರಿಗೆ ಅನುಕೂಲಕರವಾಗಿ ಮಾರ್ಪಡುವಂತೆ ದೇವರ ಏರ್ಪಾಡುಗಳು ಮಾಡಲಾಗಿರುತ್ತವೆ ಹೀಗೆ ಅವರ ಜೀವಗಳು ತಂದೆಯ ದೃಷ್ಟಿಯಲ್ಲಿ ಅಮೂಲ್ಯವಾಗಿದ್ದು ಕಾಲವು ಪ್ರಾಪ್ತವಾಗುವುದಕ್ಕೆ ಮೊದಲು ಅವುಗಳನ್ನು ಅವರಿಂದ ಯಾವ ರೀತಿಯಿಂದಲೂ ತೆಗೆದುಹಾಕಲಾಗದು ಹೀಗಿರಲು ತಂದೆಯು ಅವರಿಗಾಗಿ ನೇಮಿಸಿದ ಕಾರ್ಯಗಳನ್ನು ಅವರು ನೆರವೇರಿಸಿದ ಹೊರತು ಅಂದರೆ ಅವರೆಲ್ಲರೂ ಆ ರಾಜ್ಯಕ್ಕೆ ಯೋಗ್ಯರಾಗುವಂತೆ ಅವಶ್ಯವಾದ ಶಿಕ್ಷೆಯ ಹಾಗೂ ನಯಗೊಳಿಸುವಿಕೆಗಳ ಅನುಭವಗಳನ್ನು ಪಡೆಯುವವರೆಗೂ ಅಥವಾ ಅವರು ಮನಃಪೂರ್ವಕವಾಗಿ ತಮ್ಮ ಸಂಗತಿಗಳನ್ನು ಕರ್ತನ ಅಸ್ತ ಪರಿಪಾಲನೆಯಿಂದ ಹಿಂತೆಗೆದುಕೊಳ್ಳುವವರೆಗೂ ಅಥವಾ ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಲು ನಿರಾಕರಿಸುವವರೆಗೂ ಅವರ ಜೀವವನ್ನು ಅವರಿಂದ ತೆಗೆಯಲಾಗದು ಆತನ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಆದರೆ ಸುವರ್ಣಮಯವಾದ ಈ ನಮ್ಮ ಪಠ್ಯ ವಚನವು ನಮ್ಮ ಕರ್ತನನ್ನು ನಜರೇತಿನಲ್ಲಿ ತಿರಸ್ಕರಿಸಿದಾಗ ನೆರವೇರಲಿಲ್ಲ ಆದರೆ ಜನಾಂಗದ ಜನಾಂಗದವೆಲ್ಲವೂ ಆತನನ್ನು ತಿರಸ್ಕರಿಸಿದಾಗ ಇದು ನೆರವೇರಿತು ಹೀಗಿರಲು ಅಪೋಸ್ತರನ್ನು ತೋರಿಸಿಕೊಟ್ಟಿರುವಂತೆ ಆ ಜನಾಂಗದವರೆಲ್ಲರೂ ಆತನನ್ನು ತಿರಸ್ಕರಿಸಿದಾಗ ಅಲ್ಲಿ ಅದಕ್ಕೆ ಕೆಲವು ವ್ಯಕ್ತಿಗಳು ಹೊರತಾಗಿದ್ದರು ಆದುದರಿಂದ ಕರ್ತನು ಅವರನ್ನು ಜನಾಂಗವಾಗಿ ನಿರಾಕರಿಸಿದಾಗ ತನ್ನ ಶಿಷ್ಯರಾದ ಈ ನಂಬಿಗಸ್ತ ವ್ಯಕ್ತಿಗಳು ಆತನಿಂದ ಅಂಗೀಕರಿಸಲ್ಪಟ್ಟರು ಅವರಿಗೆ ಮಕ್ಕಳೆಂಬ ಮನೆತನದ ಸದಸ್ಯರಾಗುವ ಸ್ವಾತಂತ್ರ್ಯವು ಅಂಗೀಕರಿಸಲ್ಪಟ್ಟು ಪಂಚಾಶತಮ ದಿನದಲ್ಲಿ ಅವರು ಪವಿತ್ರಾತ್ಮನ ಮೂಲಕವಾಗಿ ನೂತನ ಸ್ವಭಾವದಲ್ಲಿ ಹುಟ್ಟಿದವರಾಗಿ ಅಂದರೆ ಅಂಗೀಕರಿಸಲ್ಪಟ್ಟವರಾಗಿ ಭಾವವನ್ನು ಅಂದರೆ ಪುತ್ರರ ಅಧಿಕಾರವನ್ನು ಪಡೆದರು ಶಾರೀರಿಕ ಸಂಬಂಧದ ಇಸ್ರಾಯೇಲರಿಗಾದ ಈ ಅನುಭವಕ್ಕೆ ಇರುವ ಹೋಲಿಕೆಗಳನ್ನು ಹುಡುಕಬೇಕಾಗಿ ಬರುತ್ತದೆ ಮತ್ತು ಹಾಗೆ ಮಾಡಿದ್ದಲ್ಲಿ ಇದಕ್ಕೆ ಸಮಾನನಾದವುಗಳ ನಿಜರೂಪದ ಇಸ್ರಾಯೇಲರಲ್ಲಿ ಅಂದರೆ ಹೆಸರಿಗಾಗಿರುವ ಆತ್ಮಿಕ ಇಸ್ರಾಯೇಲರಲ್ಲಿ ಇರುವುದನ್ನು ಸುಲಭವಾಗಿ ಕಂಡುಕೊಳ್ಳಬಹುದು ತನ್ನ ಎರಡನೆಯ ಬರುವಿಕೆಯಲ್ಲಿ ನಮ್ಮ ಕರ್ತನು ಬಂದು ತೋರಿಕೆಗೆ ತನ್ನ ಜನರಂತಿರುವ ಕ್ರೈಸ್ತ ಸಮುದಾಯಕ್ಕೆ ಪ್ರತ್ಯಕ್ಷಪಡಿಸಿಕೊಳ್ಳುವನು ಮತ್ತು ಪ್ರವಾದಿಗಳ ನುಡಿಗನುಸಾರವಾಗಿ ಆತನು ಮತ್ತೆ ತಿರಸ್ಕೃತನಾಗುವನು ಆದರೆ ಎಲ್ಲರಿಂದಲೂ ಅಲ್ಲ ಯಹೂದರಲ್ಲಿ ಕೆಲವರು ಆತನನ್ನು ಸ್ವೀಕರಿಸಿ ಆತನ ಹೆಜ್ಜೆಯ ಜಾಡನ್ನು ಅನುಸರಿಸಲು ಸಿದ್ ಸಿದ್ಧರಿದ್ದಂತೆಯೇ ಈ ದಿನಗಳಲ್ಲಿಯೂ ಈ ಮುಂದಿನ ಮಾತುಗಳು ಅನ್ವಯವಾಗುವ ಕೆಲವರು ಇರುವರು ನಿಮ್ಮ ಕಣ್ಣುಗಳು ಕಾಣುತ್ತವೆ ನಿಮ್ಮ ಕಿವಿಗಳು ಕೇಳುತ್ತವೆ ಆದುದರಿಂದ ನೀವು ಧನ್ಯರು ಈಗ ಕರ್ತನನ್ನು ಅಂಗೀಕರಿಸಲ್ಪಡುತ್ತಿರುವ ಆತ್ಮಿಕ ಮನೆತನದವರು ನಿಗದಿತ ಕಾಲದಲ್ಲಿ ಒಂದು ವಿಶೇಷವಾದ ಆಶೀರ್ವಾದವನ್ನು ಅಂದರೆ ನಿಜರೂಪದ ರೂಪದ ಪಂಚಾಶತಮ ದಿನದ ಆಶೀರ್ವಾದವನ್ನು ಪಡೆಯುವರು ಅದು ಅವರಿಗೆ ದೊರೆಯುವ ಪ್ರಭಾವ ಮಹಿಮೆಗಳು ಈ ಸುವಾರ್ತಾ ಯುಗದಲ್ಲಿರುವ ಗೋಧಿ ಕಾಳುಗಳೆಂಬ ವರ್ಗಕ್ಕೆ ಸೇರಿದವರು ಶೀಘ್ರವಾಗಿ ಆಶೀರ್ವದಿಸಲ್ಪಟ್ಟು ಮಾರ್ಪಾಟು ಹೊಂದಿ ಅವರು ನಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು ಹೀಗೆ ಕರ್ತನು ಶಾರೀರಿಕ ಹಾಗೂ ಆತ್ಮೀಕ ಇಸ್ರಾಯೇಲರ ಮನೆತನದವರಿಬ್ಬರಿಗೂ ಎಡವುವ ಕಲ್ಲಾಗುವವನು ಆದರೆ ಕೆಲವರಿಗೆ ಅಂದರೆ ನಂಬಿಗಸ್ಥರಾದ ಪ್ರತಿಯೊಬ್ಬರಿಗೂ ಆಶೀರ್ವದಿಸುವವನಾಗುವನು ಅವರು ಖಚಿತವಾಗಿ ಆಯಲ್ಪಟ್ಟವರು ಆತನ ದೇಹದ ಅಂಗಗಳು ಆತನ ಮೊದಲಗಿತ್ತಿಯೂ ಆಗುವರು ಈಗಿನ ಕಾಲದಲ್ಲಿ ಅವರು ಅಭಿಷೇಕ ಹೊಂದುವುದರಲ್ಲಿಯೂ ಬಾಧೆಯನ್ನು ಅನುಭವಿಸುವುದರಲ್ಲಿಯೂ ಆತನಿಗೆ ಜೊತೆಗಾರರಾಗಿರುವುದು ಮಾತ್ರವಲ್ಲದೆ ಮುಂದೆ ಬರುವ ಕಾಲದಲ್ಲಿನ ಮಹಿಮೆಯಲ್ಲಿಯೂ ಅಂದರೆ ಭೂಲೋಕದ ಎಲ್ಲ ಕುಲಗಳನ್ನು ಅವರು ಇಚ್ಛಿಸಿದ್ದಲ್ಲಿ ದೇವರ ವಿಷಯವಾದ ಪರಿಜ್ಞಾನ ಹೊಂದಿ ದೇವಾನುಗ್ರಹಕ್ಕೆ ಹಿಂದಿರುಗುವ ಸದಾವಕಾಶವನ್ನು ಪಡೆದು ಆಶೀರ್ವದಿಸಲ್ಪಡುವ ಕಾರ್ಯದಲ್ಲಿಯೂ ಆತನಿಗೆ ಜತೆಗಾರರಾಗುವರು